ದರ್ಶನ್ಗೆ ಈಗ ಹದಿಮೂರು ವರ್ಷಗಳ ನಂತರ ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು ದರ್ಶನ್ ಅಂಡ್ ಟೀಮ್ ಕ್ರಿಮಿನಲ್ ದರ್ಶನ್ ಅಂಡ್ ಟೀಮ್ ಕ್ರಿಮಿನಲ್ ಅಂತ ಉಲ್ಲೇಖ ಮಾಡುತ್ತಾರೆ ಸ್ವಾಮಿ ಹತ್ಯೆ ಬಳಿಕ ಮೃತನ ಬಟ್ಟೆಗಳನ್ನ ಬದಲಾವಣೆಯನ್ನ ಮಾಡಿದ್ದಾರೆ ಪ್ಯಾಂಟ್ ಒಂದ್ ಕಡೆಗೆ ಬಿಸಾಕಿದ್ರೆ ಶರ್ಟ್ ಒಂದ್ ಕಡೆಗೆ ಬಿಸಾಕಿದ್ದಾರೆ ಇನ್ನರ್ ವಿಯರ್ ಗಳನ್ನ ಇನ್ನೊಂದು ಕಡೆಗೆ ಬಿಸಾಕಿದ್ದಾರೆ ಅಂದ್ರೆ ಸಾಕ್ಷ್ಯ ನಾಶ ಮಾಡುವಂತ ಎಲ್ಲ ಪ್ರಯತ್ನಗಳು ಕೂಡ ಆಗಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಇದರಲ್ಲಿ ರಿಮ್ಯಾಂಡ್ ಕಾಪಿಯಲ್ಲಿ ಮೃತನ ಪ್ಯಾಂಟನ್ನು ಕೂಡ ಬದಲಾಯಿಸಿದ್ದಾರೆ ಆರೋಪಿಗಳು ಅನ್ನುವಂಥದ್ದನ್ನು ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಅಂಶವನ್ನು ಉಲ್ಲೇಖ ಮಾಡ್ತಾರೆ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅದರಲ್ಲಿ ಸಾಕ್ಷಿಗಳ ನಾಶಕ್ಕೋಸ್ಕರ ಏನೆಲ್ಲ ಇವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಎಲ್ಲ ರೀತಿಯಾದಂಥ ಮಾಡಿ ಮಾಡಾಗಿದೆ ಅಂತ ಹೇಳಿ ಬಹಳ 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 ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿಕೊಳ್ತಾ ಇದೆ ಉದ್ದೇಶ ಪೂರ್ವಕವಾಗಿಯೇ ಇದೆಲ್ಲವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ ಇಲ್ಲೇ ಇದ್ರೆ ಏಕಕಾಲದಲ್ಲಿ ಒಂದೇ ಸಮನೆ ಹಂಗೆ ಹೊಡೆದಾಗಲ್ಲ ಎಲ್ಲೋ ಸತ್ತ ಅಂತಂದಾಗ ಪ್ಯಾಂಟ್ ಹೆಂಗ್ ಬದಲಾವಣೆ ಮಾಡ್ತಾರೆ ಯಾರು ಪ್ಯಾಂಟ್ ಅನ್ನು ಹಾಕ್ತಾರೆ ಅದಕ್ಕೆ ಬೇಕಾಗಿರುವಂಥ ಮೊದಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ಬೇಕಲ್ವಾ ಅದು ಉದ್ದೇಶ ಪೂರ್ವಕ ಅಂತ ಅನಿಸಲ್ವಾ ಎಲ್ಲಿಂದ ತರ್ತಾರೆ ಆ ಪ್ಯಾಂಟ್ ಪ್ಯಾಂಟ್ ಬದಲಾವಣೆ ಮಾಡೋದು ಹೇಗೆ ಏನಿದು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಈ ಎಲ್ಲ ಪ್ರಕರಣಗಳನ್ನ ಇಡೀ ರಿಮ್ಯಾಂಡ್ ಕಾಪಿಯನ್ನು ಓದ್ತಾ ಹೋದಾಗ ಕ್ರೌರ್ಯತೆ ರಾರಾಜಿಸುತ್ತೆ ಅದರಲ್ಲಿ ಕ್ರೌರತೆಯ ರಾಜ ರಾರಾಜಿಸುತ್ತೆ ದರ್ಶನ್ ಕೇಸ್ನಲ್ಲಿ ಕೆಲವು ಸಾಕ್ಷಿದಾರರ ಹೇಳಿಕೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲು ಎಸ್ಪಿಪಿ ಅವರು ಕೇಳಿದ್ದಾರೆ ಕಾರಣ ಹೇಳ್ತೀನಿ ಯಾಕೆ ಅಂತ ಹೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ದಾಖಲೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಇದು ಕಾರಣ ಪೊಲೀಸರ ಮುಂದೆ ಹೇಳುವಂತಹ ಸಾಕ್ಷಿಗಳು ನಿಂತ್ಕೊಳ್ಳಲ್ಲ ಆಮೇಲೆ ಬದಲಾವಣೆ ಆಗುತ್ತೆ ಒನ್ ಸಿಕ್ಸ್ಟಿ ಫೋರ್ ನಡಿ ಹೇಳಿಕೆಯನ್ನು ದಾಖಲಿಸಿದ್ರೆ ಅದು ನಿಂತ್ಕೊಳ್ಳುತ್ತೆ ಕಾರಣ ಅದು ನ್ಯಾಯಾಧೀಶರ ಮುಂದೆ ಕೊಡುವಂತಹ ಹೇಳಿಕೆ ಆಗುತ್ತೆ ಅದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಹೌದಾ ಪಾವತ್ ಒಂಥರ ಹೇಳಿದ್ದು ಇವತ್ತು ಒಂಥರ ಹೇಳ್ತಾ ಅಂತ ಹೇಳಬಹುದು ಪೊಲೀಸರ ಮುಂದೆ ಹೇಳಿದಾಗ ಅಲ್ಲಿ ಭಯಕ್ಕೆ ಹೇಳಿರ್ಬೋದು ಆದರೆ ನ್ಯಾಯಾಧೀಶರ ಮುಂದೆ ಅಲ್ಲ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಆಗಿರುವಂಥ ಆಗಿರುವಂತಹ ಮುರಳೀಧರಿದ್ದಾರೆ ಮುರಳಿ ಇಡೀ ರಿಮ್ಯಾಂಡ್ ಕಾಪಿ ಒಂದು ರೀತಿಯಾಗಿ ಕ್ರೌರ್ಯವನ್ನ ರಾರಿಸಿ ರಾರಾಜಿಸಿ ಹೇಳುತ್ತೆ ಇದು ಯಾವ ರೀತಿಯಾಗಿ ಇವರು ಮಾಡಿದ್ದಾರೆ ಅಂತ ಹೇಳಿ ಬಟ್ಟೆ ಬದಲಾವಣೆಯನ್ನ ಮಾಡ್ತಾರೆ ಅವೆಲ್ಲ ವ್ಯವಸ್ಥಿತವಾಗಿ ಮೊದಲೇ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಉದ್ದೇಶ ಪೂರ್ವಕವಾಗಿನೇ ಈ ಕೊಲೆಯನ್ನ ಮಾಡಿರೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ ರಿಮೈಂಡ್ ಕಾಪಿಯಲ್ಲಿ ನೋಡ್ತಾ ಇದ್ರೆ ಕಾರಣ ಆನ್ಲೈನ್ ಅಲ್ಲಿ ತರಿಸ್ಕೊಳೋದು ಇವತ್ತು ಬುಕ್ ಮಾಡಿಬಿಟ್ರೆ ನಾಳೆ ಬರುತ್ತೆ ಅಂತಲ್ಲ ಕೆಲವೊಂದಿಷ್ಟು ಬರಬಹುದು ಆದ್ರೆ ತಗೊಂಡು ಬಂದಿರುವಂತಹ ಎಲೆಕ್ಟ್ರಿಕ್ ಶಾಕ್ ವಿಚಾರದಲ್ಲಿ ತಗೊಳ್ಳೋದಾದ್ರೆ ಅದು ವ್ಯವಸ್ಥಿತವಾಗಿ ಮೊದಲೇ ತರಿಸಿಕೊಂಡಿದ್ದು ಅಂದ್ರೆ ಉದ್ದೇಶ ಇತ್ತು ಇಲ್ಲಿ ಶಾಕ್ ಕೊಡಬೇಕು ಅಂತ ಹೇಳಿ ಬಟ್ಟೆ ಬದಲಾವಣೆ ಮಾಡೋದು ಮೊದಲೇ ಬಟ್ಟೆಯನ್ನು ತಂದಿಟ್ಕೊಂಡಿದ್ರು ಉದ್ದೇಶ ಇತ್ತು ಅನ್ನೋದು ಪ್ರೂವ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆಯಲ್ಲ ಮುರಳಿ ಖಂಡಿತ ಅರುಣ ಯಾಕೆಂದ್ರೆ ಇದೊಂದು ಅಚಾನಕ್ ಆಗಿ ನಡೆದಂತ ಘಟನೆ ಅಲ್ಲ ಅಚಾನಕ್ ಆಗಿ ನಡೆದಾಗಿ ಯಾವುದೋ ಒಂದು ಏಟಿಗೆ ಆತ ಸಾವು ಸಂಭವಿಸಿರುವಂತದ್ದಲ್ಲ ಇದು ಮೊದಲೇ ಪ್ರಿಪ್ಲಾನ್ ಉದ್ದೇಶ ಪೂರಿತವಾಗಿ ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಹೆಮೆಂಟ್ ಕಪಿಲ್ ಅವರು ಉಲ್ಲೇಖವನ್ನ ಮಾಡ್ತಾರೆ ಆನ್ಲೈನ್ ಮೂಲಕ ಈ ಏನು ಮೆಗ್ಗಾರ್ ಏನಿತ್ತು ಮೆಗ್ಗಾರನ್ನ ಅವರು ಖರೀದಿಯನ್ನ ಮಾಡಿದ್ದಾರೆ ಖರೀದಿಯನ್ನ ಮಾಡಿದಂತವನು ಧನ್ರಾಜ್ ಆ ಖರೀದಿ ಮಾಡಿದಂತ ಮೆಗ್ಗಾರ್ ಏನಿತ್ತು ಮೆಗ್ಗಾರ್ಗೆ ಹಣವನ್ನ ಸಂದಾಯ ಮಾಡಿದಂತವರು ದರ್ಶನ್ ಅನ್ನೋದ್ರ ಬಗ್ಗೆ ಕೂಡ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು ಅಂದ್ರೆ ರೇಣುಕಾಸ್ವಾಮಿ ಯಾವತ್ತು ಕರ್ಕೊಂಡು ಬರ್ತಾರೆ ಅಂದ್ರೆ ಶನಿವಾರ ಶನಿವಾರ ಮಧ್ಯಾಹ್ನದ ಸಂದರ್ಭದಲ್ಲಿ ಕರ್ಕೊಂಡು ಬರ್ತಾರೆ ಅದು ಶುಕ್ರವಾರವೇ ಅವರ ಕೈಗೆ ತಲುಪಿತ್ತು ಅನ್ನೋದ್ರ ಬಗ್ಗೆ ಅಂದ್ರೆ ಆನ್ಲೈನ್ ಅಲ್ಲಿ ಡೆಲಿವರಿ ಆಗಿತ್ತು ಕನ್ಫರ್ಮೇಶನ್ ಅನ್ನು ಕೂಡ ಇವರು ಸಿಕ್ಕಿರುವಂತ ಕರ್ತ್ಕೊಂಡು ಬಂದ ಬಳಿಕ ಆನ್ಲೈನ್ ಅಲ್ಲಿ ಅವರಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಟಾರ್ಚರ್ ಅನ್ನ ಮಾಡಿ ಅದಾದ ಬಳಿಕ ಹತ್ಯೆಯನ್ನ ಮಾಡಬೇಕು ಅಂತೇಳಿ ಈ ರೀತಿಯ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಇನ್ನೊಂದು ಪ್ರಮುಖವಾದ ಅಂಶ ನೀವೇ ಉಲ್ಲೇಖವನ್ನು ಮಾಡ್ತಾ ಇದ್ರಿ ಅವರು ಆ ಕೊಲೆ ಆರೋಪಿಗಳು ಬಟ್ಟೆಯನ್ನು ಬದಲಿಸುವಂಥದ್ದು ಅದಾದ ನಂತರ ಒಂದೊಂದು ಶೋರೂಮ್ಗೆ ಹೋಗಿ ಬಟ್ಟೆಯನ್ನ ಖರೀದಿಯನ್ನ ಮಾಡುವಂಥದ್ದು ಈ ಎಲ್ಲ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡೇ ಈ ರೀತಿಯ ಕೃತ್ಯಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ ಯಾಕೆಂದ್ರೆ ಶವವನ್ನು ಬಿಸಾಕದ ನಂತರ ಶವದ ಮೇಲಿದಂತ ರಕ್ತದ ಕಲೆಗಳೇನಿತ್ತು ಆ ರಕ್ತದ ಕಲೆಗಳು ತಮ್ಮ ಶರ್ಟ್ ಗಳಿಗೆ ಅಥವಾ ತಮ್ಮ ಮೈ ಮೇಲಿದ್ದ ಬಟ್ಟೆಗಳಿಗೆ ಇಂಟುಕೊಳ್ಬಾರ್ದು ಆ ಅಂಟ್ಕೊಂಡ್ರು ಕೂಡ ಅದು ಸಿಕ್ಬಾರ್ದು ಅಂತ ಹೇಳಿ ಅದನ್ನ ಬಿಸಾಡಿರುವಂತದ್ದು ಇನ್ನೊಂದು ಪ್ರಮುಖವಾದ ಅಂಶ ಯಾವ್ದಾದ್ರು ಸಿ ಸಿ ಟಿವಿ ಫುಟೇಜಸ್ ಗಳಲ್ಲಿ ಅಲ್ಲಿ ಹೋದ ಸಂದರ್ಭದಲ್ಲಿ ಫುಟೇಜಸ್ ಫುಟೇಜಸ್ಗಳಲ್ಲಿ ಕ್ಯಾಪ್ಚರ್ ಆಗುವಂತ ಸಾಧ್ಯತೆಗಳು ಮುರಳಿ ಮುರಳಿ ಒನ್ ಸಿಕ್ಸ್ಟಿ ನ ಹೇಳಿಕೆ ಇದೆಯಲ್ಲ ಮುರಳಿ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಇದರಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರುವಂತಹ ವಿಚಾರದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಪಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ರಿಮೈಂಡ್ ಕಾಪಿಯಲ್ಲಿ ಹೇಳ್ತಾರೆ ದಟ್ಸ್ ಎವಿಡೆನ್ಸ್ ಅದು ಸಾಕ್ಷ್ಯವಾಗಿ ನಿಂತ್ಕೊಳ್ಳುತ್ತೆ ಎ ಸಿ ಎ ನೈನ್ ಆರೋಪಿಯಿಂದ ಆದ್ರೆ ಈಗ ಹೇಳಿಕೆಯನ್ನ ಕೊಟ್ಟಿರುವಂತಹ ಸಾಕ್ಷಿಗಳನ್ನಾಗಿ ಯಾರನ್ನೆಲ್ಲ ವಿಚಾರಣೆ ಮಾಡಿದರೆ ಅವರದ್ದಿನ್ನು ಯಾಕೆ ತೆಗೆದುಕೊಂಡಿಲ್ಲ ಆರೋಪಿಗಳದ್ದು ಏನಾದ್ರೂ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳೆಲ್ಲವೂ ಕೂಡ ಮುಕ್ತಾಯವಾಗಿದೆಯಾ ಮುರಳಿ ಅಂದ್ರೆ ಎಲ್ಲ ಆರೋಪಿಗಳನ್ನು ಕೂಡ ಅವರು ಒನ್ ಸಿಕ್ಸ್ಟಿ ಫೋರ್ನ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅಂದ್ರೆ ಪ್ರಮುಖ ಆರೋಪಿಗಳೇನಿರ್ತಾರೆ ಪ್ರಮುಖ ಆರೋಪಿಗಳನ್ನ ಹೇಳಿಕೆಗಳನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರೋದು ಏನೇನು ಆರೋಪಿ ಏನಿದ್ದ ಏನೇನು ರಾಪಿಯನ್ನ ವಿಚಾರಣೆಗೆ ಒಳಪಡಿಸ್ರು ವಿಚಾರಣೆಗೆ ಒಳಪಡಿಸಿದಾಗ ಆತ ಪೊಲೀಸರ ಮುಂದೆ ಒಂದಷ್ಟು ಹೇಳಿಕೆಗಳೇನಿತ್ತು ಆ ಹೇಳಿಕೆಗಳನ್ನ ದಾಖಲು ಮಾಡಿದ್ದ ಅದಾದ ನಂತರ ಅದೇ ಹೇಳಿಕೆಗಳನ್ನ ನ್ಯಾಯಾಧೀಶರ ಮುಂದೆ ಹೇಳಿ ಹೇಳೋದ್ರ ಬಗ್ಗೆನು ಕೂಡ ಒಂದಷ್ಟು ಕನ್ಫರ್ಮೇಶನ್ ಅನ್ನ ಮಾಡ್ಕೊಂಡಿದ್ದಾನೆ ಅಂದ್ರೆ ನಾವು ಆನ್ಲೈನ್ ನ ಮೂಲಕ ಅದನ್ನ ತರಿಸ್ಕೊಂಡಿದ್ವಿ ಅದನ್ನ ಟಾರ್ಚರ್ ಅನ್ನ ಕೊಟ್ಟು ಅಥವಾ ಹತ್ಯೆ ಆದ ಬಳಿಕ ಯಾವ ರೀತಿಯಲ್ಲಿ ಆತನ ಶವವನ್ನು ಬಿಸಾಡಿದು ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಅಂದರೆ ಇಡೀ ಪ್ರಕರಣದ ರೂವಾರಿಗಳು ಇಡೀ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಪಾತ್ರವನ್ನ ಅವರು ಮಾಡಿದ್ದಾರೆ ಅನ್ನೋದ್ರ ಗೊತ್ತಾಗ್ತದೆ ಅರುಣ್ ನಾನು ಈಗಾಗಲೇ ಹೇಳ್ತಾ ಇದ್ದೆ ಸ್ವಲ್ಪ ಹೊತ್ತಿನ ಹಿಂದೆ ಅವರು ಮೊಬೈಲ್ ಅನ್ನ ಅಂದ್ರೆ ಮೊಬೈಲ್ ಇರ್ಬೋದು ಮೊಬೈಲ್ ಗಳನ್ನ ಬಳಸಿರುವಂತದ್ದು ಮತ್ತು ಅವರ ಗಳು ಯಾವ ರೀತಿ ಇತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ನ ಕಾಲ್ಗಳು ಇರ್ತವೆ ಮತ್ತು ವಾಟ್ಸಪ್ ನ ಕಾಲ್ ಗಳು ಮತ್ತು ಮೆಸೇಜರ್ ಫೇಸ್ಬುಕ್ ನ ನ ಕಾಲ್ ಗಳಿರ್ತವೆ ಆ ಕಾಲ್ ಗಳನ್ನ ಬಳಕೆಯನ್ನ ಮಾಡಿ ಮಾಹಿತಿಗಳನ್ನ ರವಾನೆಯನ್ನ ಮಾಡಿಕೊಂಡಿರುವಂಥದ್ದು ಅಂದ್ರೆ ಯಾರು ಕೂಡ ನಾರ್ಮಲ್ ಕಾಲ್ ಅಂತ ಹೇಳ್ತೀವಿ ಒನ್ ಟು ಒನ್ ನಾರ್ಮಲ್ ಕಾಲ್ ಅನ್ನ ಅವರು ಮಾಡಿಲ್ಲ ಅನ್ನೋದ್ರ ಬಗ್ಗೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅದರ ಅರ್ಥ ಒಂದಂತೂ ಸ್ಪಷ್ಟ ಇವರು ಕೃತ್ಯವನ್ನ ಮಾಡಲೇಬೇಕು ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಅಂಶಗಳನ್ನ ಪ್ಲೇ ಮಾಡಬೇಕು ಯಾವ್ಯಾವ ರೋಲ್ನ ಪ್ಲೇ ಮಾಡಬೇಕು ಅಂತೇಳಿ ಅವರು ತೀರ್ಮಾನವನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿಯೇ ಅವರು ವೆಬ್ ಆಧಾರಿತ ಆಡಿಯೋ ಕಾಲ್ ಗಳನ್ನ ಮಾಡ್ತಾ ಇದ್ರು ಮತ್ತು ವಿಡಿಯೋ ಕಾಲ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು ಅರುಣ್ ಓಕೆ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ರಿಮ್ಯಾಂಡ್ ಕಾಪಿಯಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಹೇಗೆ ಸಾಕ್ತಾ ಇದೆ ಅಂತ ಕೆಲವೊಂದು ಹೆಸರುಗಳನ್ನ ಗೌಪ್ಯವಾಗಿಡಬೇಕು ಅಂತ ಹೇಳಿದ್ದಾರೆ